ಇವರೇ ನಮಸ್ಕಾರ. ಇವತ್ತು ನಾವು ನಾಗರಾಜ್ ಸರ್ ಜೊತೆ ಇದ್ದೀವಿ. ಆಲ್ಬೂರ್ ವಿಲೇಜು ತಿಪಟೂರು ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲ ಸರ್, ತುಮಕೂರು ಡಿಸ್ಟಿಕ್ಕು. ಇಲ್ಲೊಂದು ನಾಗರಾಜ್ ಸರ್ ಅವರು ಪುರಾತನ ಕಾಲದಿಂದ ಒಂದು ನಮ್ಮ ಕುಂಬಾರರು ಕೇಳಬೇಕು, ನಮ್ಮ ಪ್ರಕೃತಿಗೆ ನಮ್ಮ ಪ್ರಕೃತಿಲೇ ಎಲ್ಲ ಸಿಕ್ಕಿದ್ರೆ ಜನಗಳು ಇಷ್ಟು ಪ್ಲಾಸ್ಟಿಕ್ ಮಯ ಆಗ್ಬಿಟ್ಟಿರ್ತಾರೆ. ಆದರೆ ನಮ್ಮ ಹಿಂದಿನ ಕಾಲದಿಂದ ನಮ್ಮೊಂದು ಸಾರ್ ಬಂದು ನಾಗರಾಜ್ ಸರ್ ಒಂದು ಇದು ಕುಂಬಾರಕ್ಕೆ ಕೆಲಸ ಮಾಡ್ತಾಯಿದ್ರೆ ತುಂಬ ಥರ ಪ್ರಾಡಕ್ಟ್ ಕೆಲಸ ಮಾಡ್ತಾರೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ನಿಮ್ಗೆ ಏನೇ ಪ್ರಾಡಕ್ಟ್ ಬೇಕಂದ್ರೆ 100, 150 ರೂಪಾಯಿ, 200 ರೂಪಾಯಿ ನಿಮಗೊಂದು ಒಳ್ಳೆ ಪ್ರಾಡಕ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನೋಡ್ತಾರೆ. ಅವ್ರು ಫುಲ್ ಒಂದು ಕುಂಬಾರಕ್ಕೆ ಕೆಲಸ ನೋಡೋಣ, ಏನೇನೆಲ್ಲ ಮಾಡ್ತಾರೆ ಇದೇನು ಅವ್ರು ಬೇಸದ್ರಿಂದ ಹಿಡಿದು ಎಲ್ಲ ನೋಡೋಣ. ಬನ್ನಿ, ಅವ್ರೊಂದು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಯಾಕಂದ್ರೆ ತುಂಬ ಕಡೆ ಒಂದು ವಿಸಿಟ್ ಮಾಡ್ತಾ ಇದ್ದೆ, ನಿಮ್ಮ ಪ್ರಾಡಕ್ಟ್ಗಳು ತುಂಬ ಕಡೆ ಹೋಗಿದೆ. ಒಂದು ಬಾಂಡ್ಲಿಲಿ ಹುರಿಯೋದ್ರಿಂದ ಹಿಡಿದು ಎಲ್ಲ ಮಾಡ್ತೀರಿ. ನೀವು ಏನೆಲ್ಲ ಪ್ರಾಡಕ್ಟ್ಗಳು ಮಾಡ್ಕೊಡ್ತೀರಾ ಜನಗಳಿಗೆ? ಎಲ್ಲ ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀವಿ. ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀರಾ? ಈಗ ಬಾಂಡ್ಲಿಯಿಂದ ಹಿಡಿದು ಪಾಟಿಂದ ಹಿಡಿದು ಮಡಿಕೆ ಲೋಟ ಗೀಟ ಏನು ಕೇಳಿದ್ರು ಅದ ಮಾಡ್ಕೊಡ್ತೀರಾ? ಅದೆಲ್ಲ ಕಡಿಮೆ ರೇಟಲ್ಲೇ ಮಾಡ್ಕೊಡ್ತೀರಾ? ನಿಮ್ದು ಏನೇನೆಲ್ಲ ಎಷ್ಟೆಷ್ಟು ರೇಟ್ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀರಾ? ಅದು ರೇಟ್ ಹೇಳ್ಬೇಕು, ಹೇಳ್ಬೇಕು ಅವರು. ಓಕೆ, ಅವ್ರ ಖುಷಿ ಯಾಕಂದ್ರೆ ಹಳ್ಳಿ ಕೆಲಸ ಇರೋದ್ರಿಂದ ಅವ್ರು ಒಂದು ನಿಮಗೆ ಒಂದು ಕೆಲಸ ಕೊಟ್ಟರೆ ಮಾಡ್ಕೊಡ್ತೀರಾ? ಇವಾಗ ಏನು ಮಾಡ್ತಾ ಇದ್ರ ಸರ್? ಇವಾಗ ಇವಾಗ ಏನೇನು ಇವಾಗ ಮಾಡ್ತಾ ಇರೋದೇ ನೀವು? ಮಡಿಕೆ, ಮಡಿಕೆ ಇವೆಲ್ಲ ಏನು ಪ್ರೈಸ್ ಸರ್? ಈ ಮಡಿಕೆ ಎಲ್ಲ ಅನ್ನ ಸಾಂಬಾರು, ಅನ್ನ ಸಾಂಬಾರ್ ಎಲ್ಲ ಅನ್ನ ಸಾಂಬಾರಿಗೆ ನಾನು ಬೇರೆ ಕಡೆ ಎಲ್ಲ ಮುದ್ದಿಗೆ ಮುದ್ದಿಗೆ ಇವೆಲ್ಲ ಏನು ರೇಟ್ ಆಗುತ್ತೆ? ಇದು 30 ರೂಪಾಯಿ. 30 ರೂಪಾಯಿ ಅಷ್ಟೇ ಅಲ್ಲ. ಆಮೇಲೆ ನೀವು ಒಲೆಗಳೆಲ್ಲ ಮಾಡ್ಕೊಡ್ತೀರಾ? ಒಲೆಗಳು ಮಾಡಿರೋದು ನೋಡಿದೆ, ಒಲೆಗಳು ಇದಾವಲ್ಲ ಅದನ್ನು ನೋಡೋಣ. ದೊಡ್ಡ ದೊಡ್ಡ ಬಾಂಡ್ಲಿಗಳನ್ನು ಮಾಡ್ಕೊಡ್ತೀರಾ? ಅದೊಂದು ಬಾಂಡ್ಲಿ ಕೊಡಿ ಸರ್ ಹಂಗೆ. ಅಲ್ಲಿ ಅದೊಂದು ಬಾಂಡ್ಲಿ, ಅದು ಬಾಂಡ್ಲಿ ಇವೆಲ್ಲ ಬಾಂಡ್ಲಿ. ಇವು ಬಾಂಡ್ಲಿ ಬಣ್ಣ ಇನ್ನೂ ಅಗಲ ಬರ್ತವೆ, ಅಗಲ ಬರುತ್ತೆ. ಇದಕ್ಕೆ ಇಡಪ್ ಬೇಕಾದ್ರೂ ಮಾಡ್ಬೋದು, ಮಾಡ್ಬೋದು. ಇವಕ್ಕೆಲ್ಲ ರೇಟ್ ಏನಾಗುತ್ತೆ? ಅದು 150 ರೂಪಾಯಿ. 150 ರೂಪಾಯಿ ಇಡಪ್ ಹಾಕಿದ್ರೆ ಸಪ್ರೇಟ್ ಚಾರ್ಜ್. ಅದು ಅವ್ರಿಗೆ ಯಾವ ಥರ ನೀವು ಹೇಳ್ತೀರಾ ಡಿಸೈನ್ ಕೊಟ್ಟರೆ ನೀವು ಇಲ್ಲೇ ಮಾಡ್ಕೊಡ್ತೀರಾ? ಅದೇ ಥರ ಡಿಸೈನ್ ತೋರಿಸ್ತೀರಾ? ಅದು ನೀವು ಯಾವ ಥರ ಹೇಳ್ತೀರಾ ಆ ಥರ ಮಾಡ್ಕೊಡ್ತೀರಾ? ನಿಮಗೆ ಈ ಕಲೆ ಎಲ್ಲ ಬಂದಿದ್ದು ಹೆಂಗೆ ಸರ್? ನೀವೆಲ್ಲ ಪುರಾತನ ಕಾಲದಿಂದ ಅಪ್ಪಾರು ಕಳಿಸಿರೋದು, ಅಪ್ಪಾರು ಕಳಿಸಿದ್ದು ಅವ್ರಿಗೆ, ಅವ್ರ ಅಪ್ಪಾವ್ರು ಕಳಿಸಿರೋದು ಅವ್ರಿಗೆ, ಅವ್ರ ಅಪ್ಪಾವ್ರು ಕಳಿಸಿರೋದು. ಮತ್ತು ಇತ್ತೀಚಿನ ದಿನಗಳಿಗೆಲ್ಲ ನಿಮಗೆ ಸ್ವಲ್ಪ ಬಿಸ್ನೆಸ್ ಡಲ್ ಆಗಿರ್ಬೇಕಲ್ಲ ಈಗ ಸರ್? ಯಾರು ಮಾಡೋದು ಕಲ್ತಿಲ್ಲ ಸರ್? ಮಾಡೋದು ಕಲ್ತಾ ಇಲ್ಲ. ಹುಡ್ರೆಲ್ಲ ಬೆಂಗಳೂರು ಮೈಸೂರು ಬಿದ್ದಾವೆ. ಈಗ ನಾವು ಒಬ್ಬನೇ ಮಾಡೋದು. ನೀವು ಒಬ್ಬರೇ ಮಾಡೋದು? ಇವಾಗೆಲ್ಲ ಬೆಂಗಳೂರು ಬಿದ್ದ, ಎಲ್ಲ ಬೆಂಗಳೂರು ಬಿದ್ದಾವೆ. ಓಕೆ, ನೀವು ಕೈ ಒಟ್ಲಾಗುತ್ತೆ ಅಂದರೆ ಮಣ್ಣು ಮುಟ್ಟಲ್ಲ. ಮಣ್ಣು ಮುಟ್ಟಲ್ಲ ಆದ್ರೆ ಮಣ್ಣಲ್ಲೆಲ್ಲ ಒಳ್ಳೇದೇ ಇರುತ್ತಲ್ಲ ಸರ್? ನಿಮಗೆ ಮಣ್ಣು ಅವ್ರು ಹಂಗಂದ್ರೆ ಕೇಳ್ಬೇಕಲ್ಲ ಸರ್? ಅವ್ರು ಕೇಳಬಾರ್ದು ಸರ್. ಬೇಕಾದ್ರೆ ಕೆಮಿಕಲ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ, ಮಣ್ಣಲ್ಲಿ ಕೆಲಸ ಮಾಡಕ್ಕೆ ಎಲ್ಲರೂ. ಈಗ ರೈತರ ಮಕ್ಕಳು ಅಷ್ಟೇ, ಕುಂಬಾರಿಕೆ ಮಾಡೋರು ಅಷ್ಟೇ, ನೇಕರ್ ಎಲ್ಲರೂ ಅಷ್ಟೇ. ಎಲ್ಲ ಕೆಮಿಕಲ್ ಬೇಕು. ಕೆಮಿಕಲ್ ಎಲ್ಲ ಕೆಮಿಕಲ್ ಬೇಕಲ್ಲ ಸರ್? ಒಂದು ಮಾಡ್ತೀರಾ ನೋಡೋಣ, ಇದನ್ನು ಕೆಲಸ ಮಾಡ್ತೀರಾ? ಒಂದು ಮಡಿಕೆ ಮಾಡ್ತೀರಾ? ಮಾಡ್ತೀನಿ, ಮಾಡಿ ಮಾಡಿ. ಓಕೆ, ನಮ್ಮ ಇನ್ಫಾರ್ಮರ್ಗಳಿಗೆ ಒಂದು ಅರ್ಥ ಮಾಡ್ಕೋಬೇಕು, ಈ ಥರವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಕೊಡಬೇಕು ನಾವು. ನಮ್ಮ ಯಾಕೆಂದರೆ ನಮ್ಮ ಪ್ರಕೃತಿಲೇ ಎಲ್ಲ ಇರಬೇಕಾದ್ರೆ ನಾವು ಈ ಥರನ ಮರಿತಾ ಇದ್ವಿ. ಈ ಥರ ಒಂದು ವೇದಿಕೆಗಳು ಮಾಡ್ಕೊಡ್ಬೇಕು. ಇವರೊಂದು ಮಾಡ್ಕೊಡೋದು ಕೆಲವೇ ರೂಪಾಯಿಗಳು ನಿಮಗೆ. ಇದಕ್ಕೆ ನಿಮಗೆ ಸಿಲಿಂಡರ್ ಸ್ಟವಲ್ಲು ಮಾಡೋ, ಸಿಲಿಂಡ್ರಲ್ಲಿ ಅಡುಗೆ ಮಾಡ್ಬೋದಲ್ಲ, ಒಲೆ ಬೇಕಂತೆಲ್ಲ. ಸಿಲಿಂಡ್ರಲ್ಲಿ ಮಾಡ್ಬೋದು. ಅವರೊಂದು ಒಲೆಗಳು ಮಾಡಿದರೆ ಒಲೆ ಎಷ್ಟು ಸರ್? ಅದು ಒಂದು 3 ಥರ ಬೇಸದ ಒಲೆ ಮಾಡಿದ್ರಲ್ಲ ನೀವು? 3 ಥರ ಮಾಡಿರೋ 600 ರೂಪಾಯಿ. 600 ರೂಪಾಯಿ ಅಷ್ಟೇ ಅದರಲ್ಲಿ. ಅದರಲ್ಲಿ ಒಲೆ ಹಾಕೊಬಿಟ್ರೆ ಆರಾಮಾಗಿ ಸೌದೆ ಹಾಕೊಬಿಟ್ರೆ ಅಡುಗೆ ಮಾಡ್ಬೋದು. ನಾವು ಈ ಥರದಲ್ಲಿ ಒಂದು ಸಪೋರ್ಟ್ ಮಾಡಬೇಕಾಗುತ್ತೆ. ನಾಗರಾಜ್ ಸರ್, ಆಲ್ಬೂರು ವಿಲೇಜು, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ, ಇವ್ರು ನೋಡ್ಬೋದು. ಇವ್ರೊಂದು ಪಾಪ ಇವ್ರಿಗೆ ಅಷ್ಟು ಕೆಲಸ ಇರುತ್ತೆ, ಪಾಪ ಕಡಿಮೆ 100 ರೂಪಾಯಿ 150 ರೂಪಾಯಿ ಎಲ್ಲೆಲ್ಲೋ ಕಳಿತೀವಿ ನೋಡಿ. ಇದು ಒಂದು ಮಡಿಕೆ ಬಂದು ಬರೀ 30 ರೂಪಾಯಿ. ನಾವು ಈ ಥರದವ್ರಿಗೆ ಒಂದು ಮುಂದಿನ ಗಳಲ್ಲಿ ಮೈನೆ ಚೆಂಡಿಂದ ಒಂದು ಸಪೋರ್ಟ್ ಮಾಡೋಣ. ಈ ಥರದವ್ರು ಒಂದು ಪ್ರಕೃತಿಗೆ ಒಂದು ಕೊಡುಗೆ ಇರುತ್ತೀವಿ. ಮಡಿಕೆ ಬಂದು ನೀವು ತೊಗೊಂಡೋ ಪ್ರಕೃತಿಗೆ ಎಸಿತು ಅಂದರೆ ಏನೂ ಆಗಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ಒಂದೆಲ್ಲ ಈ ಥರ ಒಂದು ಸಂಸ್ಕೃತಿನ ಮರಿತಾ ಇದ್ವಿ. ಈ ಥರದವ್ರಿಗೆ ಒಂದು ವೇದಿಕೆ ಮಾಡ್ಕೊಡೋಣ. ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಬೇಕು, ನಮ್ಮ ಮೈನೆ ಚೆಂಡ ಮೆಂಬರ್ಗಳಿರ್ಬೋದು, ನಮ್ಮ ಯಂಗ್ ಫಾರ್ಮರ್ಗಳಿರ್ಬೋದು, ಒಂದು ಜಗ್ ಇರ್ಬೋದು, ನೀರಿನ ಜಗ್ ಇರ್ಬೋದು. ಜಗ್ ಮಾಡ್ತಿರಲ್ವಾ ಸರ್ ನೀವು? ಜಗ್ ಮಾಡ್ತೀವಿ. ನೀವು ವಾಟ್ರ್ ಜಗ್ ಇರ್ಬೋದು. ಆ ಥರ ಎಲ್ಲ ಒಂದು ಹೊಸ ಹೊಸ ಒಂದು ಟೆಕ್ನಾಲಜಿಗಳು ಕೊಟ್ಟು ಏನು ಸರ್? ಎಲ್ಲ ಏನು ಐಟಮ್ ಬೇಕು ಎಲ್ಲನೂ ಮಾಡಿ ಎಲ್ಲ ಈ ಥರ ಕಲೆ ನಾವು ಹಿಂದಿನ ಕಾಲದಿಂದ ಬಂದಿರೋದನ್ನ ಈ ಥರ ಉಳಿಸ್ಕೊಂಡು ಹೋಗಬೇಕು. ಯಾಕಂದ್ರೆ ನಾವು ಈ ಥರದ ಜನಗಳು ಏನ್ಕೋತಾರೆ, ನಿಮಗೆ ಒಂದು AC ಕಾರಲ್ಲಿ ಒಂದು ಬೆಂಜ್ ಕಾರಲ್ಲಿ ಬಂದರೆ ಅವ್ನು ಸಾಧಕರಲ್ಲ. ಈ ಥರ ಒಂದು ಪ್ರಕೃತಿಗೆ ಒಂದು ಕೊಡುಗೆ ಕೊಡ್ತಾ, ಒಂದು ಜನಗಳಿಗೆ ಒಂದು ಹೆಲ್ತ್ ಕೊಡ್ತಾ ಇವರು. ಯಾಕಂದ್ರೆ ಇವರು ಬೇರೆ ಕಡೆ ಕೆಲಸ ಮಾಡ್ಬೋದು, ಆದರೆ ನಮ್ಮ ಕಲೆ ಪುರಾತನ ಕಾಲದಿಂದ ಬಂದಿರೋದು ಏನಕ್ಕೆ ಅಂತ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಅವ್ರು ಎಷ್ಟೊಂದು ಕಷ್ಟಪಡ್ತಾರೆ ಅದ್ರ ಬಗ್ಗೆ ಎಲ್ಲ ನೋಡೋಣ. ಯಾಕಂದ್ರೆ ಇವರು ಮಡಿಕೆ ಮಾಡಿ ಮಣ್ಣು ತಂದು ಕುಂಬಾರಿಕೆ ಮಾಡಿ ಪ್ಲಸ್ ಅದನ್ನು ಬೇಯಿಸಿ ಜನಗಳಿಗೆ ಒಂದು ಕಡಿಮೆ ದುಡ್ಡಲ್ಲಿ ಒಂದು ಕೊಡ್ತಾ ಇರ್ತಾರೆ. ನಾಗರಾಜ್ ಸರ್ ಹತ್ರ ಒಂದು ಹಲವಾರು ವಿಚಾರಗಳು ಮಾತಾಡೋಣ. ಅವ್ರ ಒಂದು ಪ್ರಾಡಕ್ಟ್ಗಳೊಂದು ಗೋಡೌನ್ ಇದೆ, ಏನೇನು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಒಂದು ಈ ಥರದವ್ರಿಗೆ ಒಂದು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಸರ್, ಇದರಲ್ಲಿ ಏನೆಲ್ಲ ಅಡುಗೆ ಎಲ್ಲ ಥರ ಅಡುಗೆನೂ ಮಾಡ್ಬೋದಲ್ಲ? ಎಲ್ಲ ಥರ ಅಡುಗೆನೂ ಮಾಡ್ಬೋದು. ಇದನ್ನ ಬೇಯಿಸೋದು ಏನಕ್ಕೆ? ಇದನ್ನ ಬೇಯಿಸ್ತಿರಲ್ಲ ಏನಕ್ಕೆ ಅಲ್ಲಿ ಬೇಯಿಸೋದು? ನೋಡಿದ್ರೆ ಗಟ್ಟಿ ಬರಕ್ಕೆ, ಗಟ್ಟಿ ಬರಕ್ಕೆ. ಓಕೆ, ಗಟ್ಟಿ ಬರಲ್ಲ. ಮತ್ತೆ ಕಪ್ಪು ಕಲರ್ ಏನಕ್ಕೆ ಬಂದಿತ್ತೆ ಅದು? ಅದ್ರ ಕಪ್ಪುಗೆ ಅದು ಕಲರ್ ಬರುತ್ತೆ. ಓಕೆ, ಮತ್ತೆ ಒಂದೊಂದ್ ಕಡೆ ಕೆಂಪು ಕಲರ್ ಇರುತ್ತೆ ಮಡಿಕೆ ಮರ, ಕೆಂಪು ಕಲರ್. ಅದಂಗೆ ಮಣ್ಣು ಚೇಂಜ್ ಆಗುತ್ತೆ ಹೆಂಗೆ ಅದು? ನಾವು ಉರಿ ಕೊಡೋದ್ರ ಮೇಲೆ ಗೂಡೊಳಗೆ ನಾವು ಚೇಂಜ್ ಮಾಡ್ತೀವಿ. ಓ, ಉರಿ ಉರಿ ಯಾವ ತರ ಬೇಯಿಸ್ತೀರಾ ಅದ್ರ ಮೇಲೆ? ಅದ್ರ ಮೇಲೆ. ಜಾಸ್ತಿ ಬೇಯಿಸಿದ್ರೆ ಜಾಸ್ತಿ ಬೇಯುತ್ತೆ, ಕಡಿಮೆ ಬೇಯಿಸಿದ್ರೆ? ಕರೆದ್ ಮಾಡೋದು ಅಷ್ಟೇ, ಅದ್ ಬೇಯಿಸೋದು ಅಷ್ಟೇನೆ.
ವಿಧಾನ ವಿಧಾನ ಬೇರೆ ಬೇಸ ವಿಧಾನ ಬೇರೆ ಅದು ಬೇರೆ ಓಕೆ ಓಕೆ ಕಪ್ ಮಾಡಂದ್ರೆ ಎಲ್ಲ ಇದು ಮಾಡ್ಬಿಡಬೇಕು ತಾವು ಕವರ್ ಮಾಡ್ಬೇಕು ಜಂಪ್ ಮಾಡೋದಾದ್ರೆ ಸ್ವಲ್ಪ ಗಾಳಿ ಬಿಡಬೇಕು ಗಾಳಿ ಬಿಡಬೇಕು ಬಿಟ್ರೆ ಕೆಂಪ್ ಕಲರ್ ಬರುತ್ತೆ ಅದು ಮುಚ್ಚಿರೆ ಹೊಗೆ ಹೋಯ್ತಾ ಇರುತ್ತೆ ಕಪ್ಪಾಗಲ್ಲ ಕೆಂಪ್ ಬರುತ್ತೆ ಇದು ಮುಚ್ಚಿರೆ ಕವರ್ ಆಚೆ ಹೋಗದಂಗ ಬಿಟ್ರೆ ಈ ತರ ಕಲರ್ ಬರುತ್ತೆ ಕಪ್ ಕಲರ್ ಓಕೆ ನಿಮಗೆ ಗವರ್ಮೆಂಟ್ ಇಂದ ಏನಾದ್ರೂ ಸವಲತ್ತು ಸಿಗುತ್ತಾ ಸರ್ ಸಿಗುತ್ತೆ ಸಿಗುತ್ತಾ ಗವರ್ಮೆಂಟ್ ಇಂದ ಏನಾದ್ರು ವಿಶೇಷತೆ ಹೋಗೆಲ್ಲ ಸಿಗುತ್ತೆ ಹೋದ್ರೆ ಕೊಡ್ತಾರೆ ಕೊಡ್ತಾರೆ ಕೊಟ್ಟಿದ್ದಾರೆ ಇದುವರೆಗೆ ಏನಾದ್ರೂ ಕೊಟ್ಟವ್ರೆ ಕೊಟ್ಟವ್ರ ಈ ಕುಂಬಾರ ಕೆಮ್ಮಡೋರ್ಗೆಲ್ಲ ಇದರಲ್ಲಿ ದೇವರಾಜ ಅರಸು ಇದರಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದಾರ ಓಕೆ ನಮ್ಗೆ ಈ ಥರದವ್ರಿಗೆ ಇನ್ನೂ ಒಂದು ಇವರು ಒಂಥರ ಕಲೆ ಒಂದು ಉಳಿಲಿ ಅಂತ ಹೇಳಿ ನಮ್ಗೆ ಯಾರಿಗೆ ಒಂದು ಮಡಿಕೆ ಬೇಕಾದ್ರೂ ಒಂದು ಯಾವ ಥರ ನಿಮಗೆ ಡಿಸೈನ್ ಬೇಕು ಸರ್ ಹತ್ರ ಮಾತಾಡ್ತಾರೆ ನೀವು ಬಂದು ವಿಸಿಟ್ ಮಾಡಿ ತುಮಕೂರು ಇದು ತಿಪಟೂರು ತಾಲೂಕು ಅಲ್ಬೂರು ವಿಲೇಜು ತುಮಕೂರು ಜಿಲ್ಲೆ ಇದೊಂದು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಮಾಡಿಕೊಡ್ತಾರೆ ನೀವೇ ಕೂತಿದ್ದು ಬೇಕಾದ್ರೆ ನಿಮ್ಮ ಕೈಯಾರೆ ಒಂದು ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಏನೇನು ಡಿಸೈನ್ ಬೇಕು ಅಂತ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಮಾಡಿಕೊಡ್ತಾರೆ ಇನ್ನೊಂದು ಹಲವಾರು ವಿಚಾರಗಳ ಬಗ್ಗೆ ಸರ್ ಹತ್ರ ಮಾತಾಡೋಣ ಯಾವ್ಯಾವ ಡಿಸೈನ್ ಮಾಡಿದ್ದಾರೆ ನೋಡೋಣ ಬನ್ನಿ